ಮೈಸೂರಿನಲ್ಲಿ ಹೇಳಿ ಅಂಥದ್ದೇನಿಲ್ಲ, ನಮ್ಮ ಮೈಸೂರಿನ ಜನರು ಸಾಮಾನ್ಯವಾಗಿ ಸ್ಪಂದಿಸ್ತಾರೆ. ಸರ್ಕಾರ ಏನು ರೂಲ್ಸ್ ಮಾಡಿದ್ದಾರೆ ಅದನ್ನು ಬಹುಶಃ ನೂರಕ್ಕೆ ನೂರು ಮೈಸೂರು ಜಿಲ್ಲೆಯಲ್ಲಿ ಯಾರು ವೈಲೇಷನ್ ಮಾಡ್ತಕ್ಕಂಥದ್ದು ಯಾವುದು ಕೂಡ ಇಲ್ಲ. ಅದನ್ನು ಸಡನ್ನಾಗಿ ನಿನ್ನೆಯಿಂದ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿರೋದ್ರಿಂದ, ಕರ್ಫ್ಯೂ ವಿಧಿಸಿರೋದ್ರಿಂದ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಆಗ್ತಾರೆ. ಆ ಥರ ವೈಲೇಷನ್ ಮಾಡ್ತಕ್ಕಂಥದ್ದು ಮೈಸೂರಲ್ಲಿ ಎಲ್ಲೂ ಕೂಡ ಕಂಡುಬರೋದಿಲ್ಲ. ಅದರಿಂದ ವೈಲೇಷನ್ ಮಾಡಿದಂಥವ್ರ ಮೇಲೆ ಕ್ರಮಗಳಾಗ್ತಾ ಇದ್ವು, ಕೇಸ್ಗಳಾಗ್ತಾ ಇದ್ವು. ಸೊ ಈ ಸಾರಿ ಮೊದಲಿಂದನೂ ಕೂಡ ಸರಿಯಾದ ಫೈನ್ ಅಂತ ಆಗ್ತಾ ಇಲ್ಲ, ಇವತ್ತಿನಿಂದ ಇಲ್ಲ ಇಲ್ಲ. ಟಫ್ ರೂಲ್ಸು, ಈಗ ಟಫ್ ರೂಲ್ಸು ನಿನ್ನೆಯಿಂದ ಆಗಿದೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಡಿಸಿಷನ್ ಮಾಡಿದ್ದಾರೆ. ಅದು ನಿನ್ನೆಯಿಂದ ಎಫೆಕ್ಟ್ ಆದ್ದರಿಂದ ಇವತ್ತಿಂದ ನಮ್ಮ ಅಧಿಕಾರಿಗಳು ಕೂಡ ಜಿಲ್ಲಾಡಳಿತ ಕೂಡ ಅದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಯಾರು ಮೀಟಿಂಗ್ ಸಂಬಂಧಪಟ್ಟಂಗೆ ಸರ್, ರಾಜ್ಯಪಾಲರ ಇಂಟರ್ವೆನ್ಸಸ್ ಬಗ್ಗೆನೇ ಚರ್ಚೆಗಳಾಗ್ತಿದೆ ಸರ್, ಅವಶ್ಯಕತೆ ಇತ್ತ ಸರ್ಕಾರ ವಿಫಲ ಆಗಿದೆ ಹೊಸ ಸಂಪ್ರದಾಯ ಇಲ್ಲ ಹೊಸ ಸಂಪ್ರದಾಯ. ಈಗ ರಾಜ್ಯಪಾಲರು ಕರಿಬಾರದು ಅಂತ ಎಲ್ಲಿದೆ? ಕೋವಿಡ್ ಜಾಸ್ತಿ ಆಗ್ತಾರೋ ಪ್ರಯುಕ್ತ ಮುಖ್ಯಮಂತ್ರಿಗಳು ಕೋವಿಡ್ ಬಂದಿರೋದ್ರಿಂದ ಹಾಸ್ಪಿಟಲ್ ಇರೋದ್ರಿಂದ ವರ್ಚುವಲ್ ಇದರಲ್ಲಿ ಮಾಡ್ತಕ್ಕಂಥದ್ದು ಏನು ತಪ್ಪಿಲ್ಲ, ಬೇರೆ ಏನು ಪೊಲಿಟಿಕಲ್ ಏನು ಮಾಡಿಲ್ಲ ಅವರು. ಕೋವಿಡ್ ಬಗ್ಗೆ ಏನು ತಗೋತಾ ಇದ್ದೀರಿ, ಕೋವಿಡ್ ಬಗ್ಗೆ ಏನು ಟಫ್ ರೂಲ್ಸ್ ಮಾಡ್ಬೋದು ಅಂತಕ್ಕಂಥದ್ದನ್ನು ವಿರೋಧ ಪಕ್ಷ ಮತ್ತು ಸ್ಪೀಕರ್ಗಳಿಗೂ ಕೇಳ್ತಕ್ಕಂಥದ್ದನ್ನು ಮಾಹಿತಿಯನ್ನು ಮಾಡಿದ್ದಾರೆ. ಅದು ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಟಫ್ ರೂಲ್ಸ್ನ ಮಾಡಿದ್ದಾರೆ ಅಷ್ಟೇ, ಬಿಟ್ಟು ಮಿಕ್ಕಂದು ಮಿಕ್ಕದ್ದೇನು ಗವರ್ನರ್ ಏನು ಕೂಡ ಮಾಡಲಿಲ್ಲ. ರಾಜ್ಯ ಸರ್ಕಾರ ವಿಫಲ ಆಗೋ ಕ್ವಶನ್ ಇಲ್ಲ. ಏನು ಗವರ್ನರು ಮೀಟಿಂಗ್ ಮಾಡಿದ ಕ್ಷಣಕ್ಕೆ ಸರ್ಕಾರ ವಿಫಲ, ಅಂದರೆ ಮುಖ್ಯಮಂತ್ರಿಗಳು ಭಾಗವಹಿಸಿದ್ರಲ್ಲ, ನಮ್ಮ ಜಿಲ್ಲೆಯ ಉಪಮುಖ್ಯಮಂತ್ರಿಗಳು ಭಾಗವಹಿಸಿದ್ದಾರೆ, ವಿರೋಧ ಪಕ್ಷ ನಾಯಕರು ಭಾಗವಹಿಸಿದ್ದಾರೆ, ಸ್ಪೀಕರ್ಗಳು ಭಾಗವಹಿಸಿದ್ದಾರೆ, ಹೆಲ್ತ್ ಮಿನಿಸ್ಟ್ರು ಭಾಗವಹಿಸಿದ್ದಾರೆ. ಅದರಿಂದ ಯಾರು ಭಾಗವಹಿಸದೆ ಬರೀ ಸ್ಪೀಕರ್ ಇವರೇ ಗವರ್ನರೇ ಮಾಡಿದರೆ ಅದೊಂಥರ, ನಮ್ಮವರು ಎಲ್ಲ ಭಾಗವಹಿಸಿದಾರಲ್ಲ, ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು. ಈಗ ಕೋವಿಡ್ ಇದರಿಂದ ಜಾಸ್ತಿ ಆಗ್ತಾರೋ, ಈಗ ಕರ್ನಾಟಕದಲ್ಲಿ ಆಗ್ತಾ ಇದೆಯಾ, ಇಡೀ ವರ್ಲ್ಡಲ್ಲಿ ಆಗ್ತಿದೆ. ಅದೆಲ್ಲ ಇಟ್ಕೊಂಡು ಮುಖ್ಯಮಂತ್ರಿಗಳು ಹಾಸ್ಪಿಟಲಲ್ಲಿ COVID-19 ಇರೋದ್ರಿಂದ ಅವರು ಗವರ್ನರು ಎಂಟರ್ಪ್ರೈನ್ ಸರ್ ಆಗಿ ಮಾಡಿದ್ದಾರೆ, ಎಲ್ಲರೂ ಸೇರಿ ವರ್ಚುವಲಿ ಮಾಡಿದ್ದಾರೆ. ಅದರಿಂದ ಟಫ್ ಏನು ಅದೇ, ಈಗ ವಿರೋಧ ಪಕ್ಷದವರು ವಿರೋಧ ಮಾಡ್ತಕ್ಕಂಥದ್ದಕ್ಕೆ ಇರೋದು ಅಲ್ವಾ. ಇಲ್ಲ ನೀವು ಗವರ್ನರ್ ಮಾಡೋದು ಸರಿ ಅಂತಾರ, ಇಲ್ಲ ಸರ್ಕಾರ ಮಾಡೋದು ಸರಿ ಅಂತಾರ, ವಿರೋಧ ಪಕ್ಷ ಮಾಡ್ತಕ್ಕ ಅಲ್ಲಲ್ಲ ವಿರೋಧ ಏನಾರು ಹೇಳಲೇಬೇಕಾದಂತ ಹೇಳ್ತಾರೆ. ಈಗ ನಮ್ಮ ಡಾಕ್ಟರ್ನು ಕೂಡ ಹೇಳ್ತೇನೆ, ಇವಾಗ ತಾನೇ ನನಗೆ ನಮ್ಮ ಈ ಭಾಗದ ಹೆಲ್ತ್ ಇವರು ಹೇಳಿದ್ದಾರೆ ಸರ್, ನಾವು ಅದೇ ಥರ ಮಾಡಿದ್ರೆ ಇಲ್ಲಿ ಅನುಕೂಲ ಅಂತೇಳಿ. ಇದು ಫಾರೆಸ್ಟ್ ಜಮೀನು ಆದ್ದರಿಂದ ನಾವು ಎಸ್ ಪಿ ಅವರು ಮತ್ತು ಜಿಲ್ಲಾಧಿಕಾರಿಗಳು ಇವತ್ತು ಊರಿನಲ್ಲಿಲ್ಲ, ಮೈಸೂರಿಗೆ ಹೋಗಿದ್ದಾರೆ. ಇವತ್ತು ಡಾಕ್ಟರ್ ಸುಧಾಕರ್ ಅವರು ಕೂಡ ಬರ್ತಿದ್ದಾರೆ, ಅವರು ನಾನು ನಾಳೆ ಗಂಟೆನೂ ಇರ್ತೀನಿ. ಅದರಿಂದ ಅಲ್ಲಿ ಏನು ಮಾಡಿದ್ದಾರೆ, ನಾವೇನು ಫೆಸಿಲಿಟೀಸ್ ಇಲ್ಲಿ ಪರ್ಮನೆಂಟಾಗಿ ಸ್ಟ್ರಕ್ಚರ್ ಆಗಿ ಮಾಡ್ಬೋದು ಅಂತಕ್ಕಂಥದ್ದನ್ನು ನಮ್ಮ ಶಾಸಕರು ಜೊತೆಯಲ್ಲಿದ್ದಾರೆ, ಅದನ್ನು ಚರ್ಚೆ ಮಾಡಿ ಹೆಲ್ತ್ ಇವ್ರ ಹತ್ರ ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ.